ಶಿವಪಾಡಿಯ ಶ್ರೀ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಅತಿರುದ್ರ ಮಹಾಯಾಗದ ಆರನೇ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಮಣಿಪಾಲದ ಜನಪ್ರಿಯ ಉದ್ಯಮಿಯಾದ ಆತ್ಮಾರಾಮ್ ನಾಯಕ್ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಶಿವಪಾಡಿ ಶ್ರೀ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಅತಿರುದ್ರ ಮಹಾಯಾಗದ ಆರನೇ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಮಣಿಪಾಲದ ಜನಪ್ರಿಯ ಉದ್ಯಮಿಯಾದ ಆತ್ಮಾರಾಮ್ ನಾಯಕ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ನಡೆದ ಧಾರ್ಮಿಕ ಉಪನ್ಯಾಸದಲ್ಲಿ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ಅವರು ಮಾತನಾಡಿ, ಸೂರ್ಯೋದಯದ ಮುನ್ನ ಎದ್ರೆ ಆ ಮನೆ ದೇವಾಲಯವಾಗುವುದು, ಮನೆಯಲ್ಲಿ ಮಂತ್ರ ಶ್ಲೋಕಗಳನ್ನು ಮಕ್ಕಳು ಕೇಳಿದ್ರೆ ಆ ಮನೆ ವಿದ್ಯಾಲಯವಾಗುವುದು, ನಮ್ಮ ಮನೆಗೆ ಬಂದವರಿಗೆ ಆನಂದವಾಗಬೇಕು. ಆದಿತ್ಯವೆಂಬುದು ಭಾರತೀಯ ಸಂಸ್ಕೃತಿ, ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಹೇಳಿದ ದೇಶವಿದು. ಮನೆಗೆ ಬಂದವರಿಗೆ ಒಳ್ಳೆಯ ಆತಿಥ್ಯ ನೀಡಿದ್ರೆ ಆ ಮನೆ ಆಧಾರಲಯವಾಗುವುದು ಎಂದು ಹೇಳಿದ್ರು. ಆ ದೇವಸ್ಥಾನದಲ್ಲಿರುವಂತಹ ದೇವಾಲಯಕ್ಕೆ ಒಂದು ಪ್ರದಕ್ಷಿಣೆ ಬರ್ತದೆ. ಪ್ರದಕ್ಷಿಣೆ ಬಂದ ನಂತರ ಭಗವಂತನನ್ನು ನೋಡ್ತೇವೆ. ಆ ಉಮಾಮಹೇಶ್ವರ ಇಬ್ಬರನ್ನು ನೋಡಿದ ನಂತರ ನಮ್ಮ ನೋಡ್ತಾ ಇದ್ದ ಹಾಗೆ ಕೈ ಜೋಡಿಸಲ್ಪಡ್ತದೆ. ಆ ಜೋಡಿಸಲ್ಪಟ್ಟ ಕೈಯ ಜೊತೆಗೆ ನಮ್ಮ ಕಣ್ಣು ಮುಚ್ಚುತ್ತದೆ. ನಾವು ಹೋದದ್ದು ದೇವರ ದರ್ಶನಕ್ಕೆ, ಮಾಡಿದ್ದು ಕಣ್ಣು ಮುಚ್ಚಿದ್ದು. ಈ ದೇಶದಲ್ಲಿ ಮಾತ್ರ ಇದು ಸಾಧ್ಯ. ಯಾಕೆ? ಯಾಕಂದರೆ ನಾನು ಕಣ್ಣು ಮುಚ್ಚದೇ ಇದ್ದರೆ ಸಮಸ್ಯೆ ಬರ್ತದೆ. ಏನಾಗ್ತದೆ? ಅಲ್ಲಿ ಗಂಟೆ ಬಾರಿಸುವನು ನನಗೆ ಕಾಣ್ತಾನೆ, ಚೆಂಡೆ ಬಾರಿಸುವನು ಕಾಣ್ತಾನೆ, ಪೂಜೆ ಮಾಡಲಿಕ್ಕೆ ಹೋಗುವಂಥ ಬರುವಂಥ ಅರ್ಚಕರು ಕಾಣ್ತಾರೆ, ಇನ್ನಿತರ ಭಕ್ತರು ಎಲ್ಲರೂ ಕಾಣ್ತಾರೆ. ಮತ್ತು ಕಾಣದಿದ್ದದ್ದು ಎಂಥದ್ದು? ದೇವರು ಮಾತ್ರ. ಅದಕ್ಕೋಸ್ಕರ ಆ ದೇವರನ್ನು ನೋಡಿ ಕಣ್ಣು ಮುಚ್ಚಿದರೆ ಉಳಿದದ್ದು ಯಾವುದು ಕಾಣೋದಿಲ್ಲ, ಭಗವಂತ ಮಾತ್ರ ಕಾಣೋದು. ಹಾಗೆ ಕಾಣುವಂಥ ಮನಶ್ಚಕ್ಷು, ನನ್ನ ಮನಸ್ಸಿನ ಕಣ್ಣು ಉಂಟಲ್ಲ, ಅದು ಎಲ್ಲವನ್ನು ಮಾಡ್ತದೆ. ಹಾಗಾಗಿ ಹೊರಗಿನ ಕಣ್ಣು ಚರ್ಮ ಚಕ್ಷುವನ್ನು ಮುಚ್ಚಿದರೂ ಮನಶ್ಚಕ್ಷುವಿನಿಂದ ಯಾವುದನ್ನು ಬೇಕಾದರೂ ನೋಡಲಿಕ್ಕೆ ಆಗ್ತದೆ. ಇದು ಭಾರತ. ಧಾರ್ಮಿಕ ಉಪನ್ಯಾಸದ ಬಳಿಕ ವಿದುಷಿ ಪವನ ಪಿ ಆಚಾರ್ಯ ಮತ್ತು ವಿದ್ಯಾರ್ಥಿಗಳಿಂದ ಏಕದಶ ವೀಣಾ ವಾದನ ಮತ್ತು ಸಾಲಿಗ್ರಾಮ ಮೇಳದವರಿಂದ ಭೀಷ್ಮ ವಿಜಯ ಯಕ್ಷಗಾನ ಬಯಲಾಟ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿತು. ಈ ಸಂದರ್ಭದಲ್ಲಿ ಮುಂಬೈ ಭಾಗೀರಥಿ ಕೆಮಿಕಲ್ಸ್ನ ಉದ್ಯಮಿ ಬಾಲಕೃಷ್ಣ ಭಂಡಾರಿ, ಎಐಸಿಸಿ ಅಬ್ಸರ್ವ್ ಟೀಮ್ನ ಮುಖ್ಯಸ್ಥರಾದ ಮುರಳಿ ಶೆಟ್ಟಿ, ಉದ್ಯಮಿಗಳಾದ ಸೀತಾರಾಮ್ ಸಾಮಂತ್, ಸಾಲಿಗ್ರಾಮ ಮೇಳದ ಯಜಮಾನರಾದ ಪಳ್ಳಿ ಕಿಶನ್ ಹೆಗ್ಡೆ, ಎಐಸಿಸಿ ಉಡುಪಿಯ ಕಾಂಗ್ರೆಸ್ ನಾಯಕರಾದ ದಿವಾಕರ್ ಕುಂದರ್, ಉಡುಪಿ ನಗರಸಭೆಯ ಅಧ್ಯಕ್ಷೆಯಾದ ಸುಮಿತ್ರಾ ನಾಯಕ್, ಆರ್ಎಸ್ಎಸ್ ಪ್ರಮುಖರಾದ ಶಂಭು ಶೆಟ್ಟಿ, ಉಡುಪಿ ಪ್ರಾಧಿಕಾರದ ಅಧ್ಯಕ್ಷರಾದ ಮನೋಹರ್ ಕಲ್ಮಾಡಿ, ಮಂಗಳೂರಿನ ಅಖಿಲ ಭಾರತೀಯ ಜ್ಞಾನಭಾರತಿ ಪ್ರಕಾಶನ ನಿಯಮಿತ ಅಧ್ಯಕ್ಷರಾದ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್, ರಾಷ್ಟ್ರೀಯ ಸ್ವಯಂಸೇವಕರ ಸಂಘದ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ನಾರಾಯಣ್ ಶೆಣಿ, ಅತಿರುದ್ರ ಮಹಾಯಾಗ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದ ಪ್ರಕಾಶ್ ಕುಕ್ಕೆಹಳ್ಳಿ, ಅತಿರುದ್ರ ಮಹಾಯಾಗದ ಕೋಶಾಧಿಕಾರಿ ಸತೀಶ್ ಪಾಟೀಲ್, ಶೋಪಾಡಿ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ಸುಭಾಕರ್ ಸಾಮಂತ, ದೇವಸ್ಥಾನದ ಶಾಶ್ವತ ಟ್ರಸ್ಟಿ ದಿನೇಶ್ ಸಾಮಂತ್, ಪ್ರಸಾದ ವಿತರಣಾ ಸಮಿತಿಯ ಮುಖ್ಯಸ್ಥರಾದ ಶಕುಂತಲಾ ಶಾನ್ಪೋ, ಸ್ವಾಗತ ಸಮಿತಿಯ ಮುಖ್ಯಸ್ಥರಾದ ಮಾಧುರಿ ಪಾಟೀಲ್, ಪರ್ಕಳದ ಉದ್ಯಮಿ ಶ್ರೀರಾಮ್ ಪ್ರಭು, ಸಳೆಬೆಟ್ಟು ವಾರ್ಡ್ ಕೌನ್ಸಿಲರ್ ವಿಜಯಲಕ್ಷ್ಮಿ, ಮಣಿಪಾಲ ಸ್ನೇಹ ಸಂಗಮ ಅಧ್ಯಕ್ಷರಾದ ಗುರುರಾಜ್, ಸ್ವದೇಶಿ ಔಷಧಿ ಭಂಡಾರದ ಕೀರ್ತಿ ವಿ ಪ್ರಭು ಮತ್ತು ಮಣಿಪಾಲ ಕೌನ್ಸಿಲರ್ ಕಲ್ಪನಾ ಸುಧಾಮ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಉಡುಪಿ.